ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವೀಡಿಯೋಗೆ ಸ್ವಾಗತ. ನಾನು ನಿಮ್ಮ ಮುಖಿತ್ ಬ್ಲಾಗ್ಸ್. ಇವತ್ತು ನಾವು ರಂಗಪ್ಪಜ್ಜ ವೀರಪ್ಪಜ್ಜನ ಜಾತ್ರೆಯಲ್ಲಿ ಇದ್ದೀವಿ. ಇದು ಬೆಟಗೇರಿಯಲ್ಲಿ ಬರುತ್ತೆ. ಅವ್ರು ನೋಡ್ಬೋದು ನೀವು, ಎರಡು ತೇರು ಅದಾವಲ್ಲ, ಲೆಫ್ಟಿಗೆ ಮತ್ತು ರೈಟಿಗೆ ಎರಡು ತೇರು ಸೇರಿಸಿ ಹೊಸ ಈ ವರ್ಷ ಮಾಡಿಸಿದ್ದು. ಎರಡು ಸೇರಿಸಿ 25 ಲಕ್ಷ ರೂಪಾಯಿ ಖರ್ಚು ಬಂದೈತಿ ಎರಡು ಉದ್ದು ತೇರಿಂದು ತೇರಿಗೆ. ಮತ್ತು ಹೇಳಿದ್ರೆ ಒಂದು ಸೈಡ್ ಹೇಳಿದ್ ಮತ್ತು ಹೊಳ್ಳಿ ರಿವರ್ಸ್ ಸುಮಾರು ಆತಾರ ತೇರು. ಅಲ್ಲಿ ನೀವು ನೋಡ್ಬೋದು ತೇರು. ಈ ಜಾತ್ರೆ ಒಂದು ದಿವ್ಸ ನಡೀತೈತಿ. ನೀವು ನೋಡ್ಬೋದು ಒಂದೇ ತೇರು ಬರದಿದ್ದ ರಂಗಪ್ಪಜ್ಜಂದ ತೇರು ನೋಡ್ರಿ, ಯಾವ ಸ್ಪೀಡ್ ನಿಂತ್ರ ಬರತೈತಿ ರಂಗಪ್ಪಜ್ಜಂದು ತೇರು. ಇಲ್ಲಿ ನೋಡ್ಬೋದು ವೀರಪ್ಪಜ್ಜನ ತೇರು. ಇಲ್ಲಿ ನೋಡ್ಬೋದು ನೀವು ತೇರ್ ಜಗಾಕ ಅವ್ರ ಭಕ್ತರು ಹೇಳ್ಯಾತಾರ ನೋಡ್ಬೋದು. ಇದಕ್ಕಪ್ಪ ಅಂತಂದ್ರೆ ರಂಗಪ್ಪಜ್ಜ ಅಂತೇರ ಅಷ್ಟು ಸ್ವಲ್ಪ ಲೈಟ್ ವೇಟ್ ಐತಿ. ಅಲ್ಲಿರೋದು ರಂಗಪ್ಪಜ್ಜ ಅಂತೇರದು. ಇಲ್ಲಿ ನೋಡ್ಬೋದು ವೀರಪ್ಪಜ್ಜ ಅಂತೇರ ಭಾಳ ಹೆವಿ ಐತಿ, ಅದ್ರ ಸಂಬಂಧ ನೋಡ್ರಿ ತೇರ್ ಮೂವ್ ಆಗತ್ತಿದ್ದು. ಉತ್ತತಿ ಆರಿಸ್ಕೊಣ ಆತರ ಅಲ್ಲಿ ನಿಮ್ಗೆ ಮುಂದೆ ಹೋಗಿ ತೋರಿಸ್ತೀನಿ ನಿಮ್ಗೆ, ಹೋಗೊಂಬರ್ರಿ. ಇಲ್ಲಿ ನೀವು ನೋಡ್ಬೋದು ಲೆಫ್ಟ್ ಸೈಡ್ ಇದ್ದಿದ್ದ ರಂಗಪ್ಪಜ್ಜ, ರೈಟ್ ಸೈಡ್ ಇದ್ದಿದ್ದ ವೀರಪ್ಪಜ್ಜನ ತೇರ. ಎಷ್ಟು ಪಬ್ಲಿಕ್ ಐತಿ, ಭಾಳ ಭಕ್ತರು ನೋಡ್ರಿ ಇಲ್ಲಿ. ಇದು ನೀವು ನೋಡತ್ತಿದ್ದ 95ನೇ ಜಾತ್ರೆ ಇದು ರಂಗಪ್ಪಜ್ಜ ವೀರಪ್ಪಜ್ಜನ ಜಾತ್ರೆ. ಈಗ ಮುಂದೆ ಹೋಗೋಣ, ಮುಂದೆ ಸ್ವಲ್ಪ ಮುಂದಿನಿಂದ ತೇರ್ ತೋರಿಸ್ತೀನಿ, ಹೋಗೊಂಬರ್ರಿ. ಇಲ್ಲಿ ನೋಡ್ಬೋದು ಎಂಥ ಅದ್ಭುತ ಎಂಥ ವಿಶಾಲವಾದ ತೇರ. ರಂಗಪ್ಪಜ್ಜಂದ ಈ ಕಡೆ ವೀರಪ್ಪಜ್ಜ ನೋಡ್ರಿ. ಅಲ್ಲಿ ಒಳಗ ಗುಡಿ ಒಳಗ ದರ್ಶನ ತಗೋಣಕ್ ಎಷ್ಟು ಮಂದಿ ದರ್ಶನ ತಗೋಣಕ್ ಎಷ್ಟು ಒದ್ದಾಡತ್ತಾರ ನೋಡ್ರಿ. ಎಷ್ಟು ರಶ್ ಐತಿ ಅಂತಂದ್ರೆ ಅಷ್ಟು ರಶ್ ಐತಿ ಅಲ್ಲಿ ನೋಡ್ಬೋದು. ಇಲ್ಲಿ ನೀವು ನೋಡ್ಬೋದು ಆ ಕಡೆ ಮುಂದ್ಗಡೆ ಇರೋದು ಅಲ್ಲಿ ಪಟ್ಟಿ ಬರ್ಸೋದು. ಇದು ಪೂರ್ತಿ ಆ ದೇವಸ್ಥಾನ ಆ ಕಡೆ ಐತಿ, ಪೂರ್ತಿ ಮಠದ ಎಲ್ಲ ಏನರ ಪಟ್ಟಿ ಕೊಡೋದಿತ್ತಂದ್ರೆ ಅದ್ರದ್ದು ಪೂರ್ತಿ ಆಫೀಸ್ ಟೈಪ್ ಎಲ್ಲ ಇಲ್ಲೇ ಐತಿ. ಈ ಕಡೆ ಭಜನೆ ಮಾಡತ್ತಾರ, ಈ ಕಡೆ ಪಟ್ಟಿ ಬರ್ಸಾತಾರ. ಪೂರ್ತಿ ಒಂದ ಸೈಡ್ ಮಾಡಿಬಿಟ್ಟಾರ, ಆ ಕಡೆ ಈ ಕಡೆ ಏನೂ ಮಾಡಿಲ್ಲ. ಒಂದು ಸೈಡ್ ಆಗಿದ್ದಕ್ಕೆ ಪಟ್ಟಿ ಬರ್ಸಾಕತ್ತ ಏನು ಮಾಡಿಸೋದಕ್ಕೂ ಭಾಳ ಅನುಕೂಲ ಆಗುತ್ತೆ. ಯಾರು ಬರ್ಸೋದಿದ್ರೆ ಇಲ್ಲಿ ಬರೆಸ್ಬೋದು. ಇಲ್ಲಿ ನೋಡ್ಬೋದು ಇಲ್ಲಿಂತ ಇದು ಗುಡಿ ಐತಲ್ಲ, ಗುಡಿ ಇಲ್ಲಿಂತ ಸ್ಟ್ರೇಟ್ ಅಲ್ಲಿ ಪೂರ್ತಿ ಎಂಡ ಮಠನೂ ಪೂರ್ತಿ ಪಬ್ಲಿಕ್ ಅಂದ್ರೆ ಪೂರ್ತಿ ಪಬ್ಲಿಕ್ ಎಷ್ಟು ಭಕ್ತರದಾರ ಅಂತಂದ್ರೆ ಅಷ್ಟು ಭಕ್ತರದಾರ. ಇಲ್ಲಿ ನೋಡ್ಬೋದು ಅಡೆಂಟೆಡ್ ಮಠನೂ ಅದಾರ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಇನ್ನೊಂದು ಬ್ಲಾಗ್ದಾಗ ಸಿಗೋಣಂತ. ಬಾಯ್ ಬಾಯ್.